ಭಾರತೀಯ ಆಹಾರ ಪದ್ಧತಿಯಲ್ಲಿ ರಾಗಿ ಮುದ್ದೆಯು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ರಾಗಿ ಮುದ್ದೆಯಲ್ಲಿ ಪೌಷ್ಟಿಕಾಂಶ ಇದ್ದು ವೈದ್ಯರು ಸಹ ರಾಗಿ ಮುದ್ದೆಯನ್ನು ಸೇವಿಸುವಂತೆ ಸಲಹೆಯನ್ನು ನೀಡುತ್ತಾರೆ. ರಾಗಿ ಮುದ್ದೆಯು ಪಾರಂಪರಿಕವಾಗಿ ರಾಗಿ ಮುದ್ದೆಯನ್ನು ಕವೆಕೋಲಿನಿಂದ ಒತ್ತಿ ಹಿಡಿದು ಮುದ್ದೆಯನ್ನು ಈಗಲೂ ಸಹ ಅದೇ ರೀತಿ ಮಾಡ್ತಾ ಇದೆ. ಸಿಟಿಯಲ್ಲಿ ಅಂತ ನಗರ ಪ್ರದೇಶಗಳಲ್ಲಿ ರಾಗಿ ಮುದ್ದೆಯನ್ನು ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಗ್ಯಾಸ್ ಸ್ಟೋವ್, ಜಾಸ್ತಿ ಜನ ಗ್ಯಾಸ್ ಸ್ಟೋವ್ ಉಪಯೋಗಿಸ್ತಾರೆ. ಈ ಗ್ಯಾಸ್ ಸ್ಟೋವ್ ಮೇಲೆ ಮುದ್ದೆಯನ್ನು ಮಾಡೋದು ಸ್ವಲ್ಪ ಕಷ್ಟದ ಕೆಲಸವಾಗಿರ್ತದೆ. ಈ ಸಂಬಂಧ ಒಂದು ಸರಳ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಮೇಲಿನ ರೌಂಡ್ ಶೇಪಿನ ಒಂದು ಆ್ಯಂಗಲನ್ನು ಮೇಲೆ ಇಟ್ಟು ಸೈಡ್ಗೆ ಎರಡು ಆ್ಯಂಗಲ್ ಬರುತ್ತೆ. ಈ ಆ್ಯಂಗಲ್ನ ಫಿಟ್ ಮಾಡಿ ಈ ನ್ಯಾಬಿನ ಟೈಟ್ ಮಾಡಿದ್ರೆ ಪಾತ್ರೆ ಸ್ಟೋವ್ ಮೇಲೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ.